ಯಾಕಂದ್ರೆ ದೇವರು ನಮ್ಮ ಭಕ್ತಿಗೆ ಮೆಚ್ಚಿ ಈ ಲೋಕದಲ್ಲಿ ಪ್ರತ್ಯಕ್ಷನಾಗಿ ನಮಗೆ ವರ ಕೊಡೋದಾದ್ರೆ ಅದು ಮೂರೇ ರೂಪದಲ್ಲಿ ಈ ಕಲಿಯುಗದಲ್ಲಿ ನಾಲ್ಕೇ ರೂಪ. ಒಂದು ಮಾತೃ ದೇವೋ ಭವ, ತಾಯಿ ರೂಪದಲ್ಲಿ ಬರ್ತಾನೆ ದೇವರು ಕಣ್ರಿ. ಅದಕ್ಕೆ ದೊಡ್ಡವರು ಹೇಳಿದ್ದು, ಹತ್ತು ದೇವರ ಪೂಜಿಸುವುದಕ್ಕಿಂತ ಮೊದಲು ನೀ ಹೆತ್ತ ದೇವರ ಪೂಜಿಸು. ಎರಡನೇ ರೂಪ ತಂದೆ ರೂಪ ಪಿತೃದೇವೋ ಭವ. ಮೂರನೇ ರೂಪ ಅತಿಥಿ ದೇವೋ ಭವ, ಅಂದ್ರೆ ಮನೆಗೆ ಬರೋ ನೆಂಟರು ಸೇವೆ ಮಾಡಿದ್ರೆ ದೇವರು ಸೇವೆ ಮಾಡಿದಂತೆ. ಅವತ್ತೆಲ್ಲ ಪಾಪ ನೆಂಟರು ಸೇವೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ನಾವ್ ಈ ಭಾಗಕ್ಕೆ ಬಂದ್ರೆ ಒಂದ್ ವಾರ ಆಯ್ತಿತ್ತು ಮಂಡಿಗೆ ಹೋಗೋತಿ. ಇಲ್ಲೊಂದ್ ದಿವಸ ಕೋಟೆ ಕೊಪ್ಪದಲ್ಲಿ ಒಂದ್ ದಿವಸ, ಅಲ್ಲೆಲ್ಲ ನಮ್ ನೆಂಟರ ಮನೇಲೆಲ್ಲ ಒಂದೊಂದ್ ದಿವಸ, ಒಟ್ನಲ್ಲಿ ಎಲ್ಲೆಲ್ಲಿ ಹೋಯ್ತೀವೋ ಅಲ್ಲೆಲ್ಲ ನಾಕ್ ನಾಕ್ ನಾಟಿ ಕೊಳಿಗಳೆಲ್ಲ ಖಾಲಿ ಆಯ್ತಾ ಇದ್ರು. ಹಾಗೆಲ್ಲ ಹಂಗ ಸೇವೆ ಮಾಡ್ತಾ ಇದ್ರು. ಅಯ್ಯೋ ಈಗ ಬಂದ್ರೆ ಬನ್ನಿ ಬನ್ನಿ, ಇಷ್ಟೊತ್ತು ನಿಮ್ ಧ್ಯಾನನೇ ಮಾಡ್ತಾ ಇದ್ದು, ಅಷ್ಟೊತ್ತು ನೀವೇ ಬಂದ್ಬಿಟ್ರಿ ಅಂದ್ರೆ ಹೋದವ್ರಿಗೂ ಸಂತೋಷ, ಬಂದವ್ರಿಗೂ ಸಂತೋಷ. ಈಗೆಲ್ಲ ನೆಂಟ್ರನ್ನ ಕರೆಯೋದ್ನೇ ಬಿಟ್ಬಿಟ್ಟವ್ರೆ. ಏನಾದ್ರೂ ಮನೆ ಬಾಗ್ಲಕ್ ಬಂದ್ರೆ, ಮೊನ್ನೆ ಬಂದಿದ್ರಿ, ಪುನಃ ಬಂದ್ರ ಅಲ್ಲೇ ಬರ್ತೀವಿ ಅಂತ ವ್ಯಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಆದ್ರೂ ಮಾಡ್ಬೇಕು ತಾನೆ. ಈಗ ತಾನೇ ಉಂಜ ಬಿಟ್ಬಿಟ್ಟೆ ಪಂಜರದಿಂದ, ಇನ್ನು ಅದು ಬರೋದೇ ಸಂಜೆಗೆ. ಅಲ್ಲ ನೀವೇನ್ ಸಂಜೆ ತನಕ ಇರ್ತೀರಾ? ನೀವೇನ್ ಸಂಜೆ ತನಕ ಇದವರಲ್ಲ, ನಿಮ್ಗೇನು ಮನೆ ಮಠ ಇಲ್ವೇನು? ನಾವು ಎಲ್ಲೋ ಹೋಗ್ಬೇಕು, ಯಾವ್ದೋ ಮದುವೆ ಇತ್ತು, ಅದಕ್ಕೆ ಈಗ ಬಾಗಿಲಾಗ್ತಾ ಇದ್ದೆ. ಹಂಗಂದೇಟ್ಗೆ ಇವನೆಲ್ಲಪ್ಪ ಇದ್ದನು, ಬಂದಾರಿಗೆ ಸುಂಕ ಇಲ್ಲ ಅಂತ ಬತ್ತಿನಿ ಗುರುಗಳೇ ಅಂತ ಹೇಳಿ ಕೈ ಮುಗಿದು. ಅತಿಥಿ ದೇವೋ ಭವ, ಅತಿಥಿ ಸೇವೆ ಮಾಡಿದ್ರೆ ಭಗವಂತನ ಸೇವೆ. ಇವತ್ ನೋಡಿ ಬಂದಂತಹ ಸೇವೆಗಳಿಗೆ, ಜನಗಳಿಗೆ ಜನರ ಸೇವೆಯ ಜನಾರ್ಥನ ಸೇವೆ ಅಂತ ಹೇಳಿ ಪೂಜ್ಯರಾದಂತ ರಾಜಗುರುಗಳು ಬಂದವರಿಗೆ ಹೊಟ್ಟೆ ತುಂಬ ಊಟವನ್ನಿಟ್ಟು. ಯಾಕಂದ್ರೆ ಎಷ್ಟೋ ಕ್ಷೇತ್ರದಲ್ಲಿ ಇವತ್ತು ಏನೂ ಇಲ್ಲ, ನೀರನ್ನು ಕೊಡಲ್ಲ. ಯಾಕೆ? ಶಿವರಾತ್ರಿ ಹಚ್ಕೊಂಡು ಜಾಗರಣೆ ಮಾಡಿ. ಇಲ್ಲ ಅದಲ್ಲ, ಇಲ್ಲ ಆಗಲ್ಲ, ಮೊದಲು ಊಟ ಮಾಡಿ. ನಮ್ ನಾರಾಯಣ ಅವ್ರು ಅದೇ ಮಾತು ಹೇಳಿದ್ರು, ದಯಮಾಡಿ ಮೊದ್ಲೋಗಿ ಊಟ ಮಾಡ್ಕೊಂಬರೋಗಿ, ಯಾವ್ದೇ ಅವರು ಹೊಸದು ನನ್ನನ್ನು ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ. ನೀವೆಲ್ಲ ಮೊದ್ಲು ಅನ್ನ ಪ್ರಸಾದವನ್ನ ತಿಂದು ನಮ್ಮೆಲ್ಲರಿಗೂ ಹೊಟ್ಟೆ ತುಂಬ ಊಟ ಮಾಡಿಸಿ, ಒಳ್ಳೊಳ್ಳೆ ಮುದ್ದೆ ಕೊಡಿಸಿ, ಉಂಡಾಡುವಂಗ ಉಂಟಾಡುವಂಗ ನಮ್ಮನ್ನ ಈ ವೇದಿಕೆ ಮೇಲೆ ನಿಲ್ಸವ್ರೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾ. ಅತಿಥಿ ಸೇವೆಯನ್ನ ಮಾಡೋದ್ರಿಂದಲ್ವೇ ಆ ಕ್ಷೇತ್ರಕ್ಕೆ ಇನ್ನಷ್ಟು ಮತ್ತಷ್ಟು ದಿನೇ 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 ಹುಣ್ಣಿಮೆಯ ಚಂದ್ರ ವೃದ್ಧಿಯಾದಂತೆ ವೃದ್ಧಿಯಾಗ್ತಾ ಇದೆ ಗೋರೇಗುಲದ ಸುಕ್ಷೇತ್ರ. ಎಲ್ಲಿ ನೋಡಿದ್ರು ಕೂಡ ಸುಕ್ಷೇತ್ರದ ಹೆಸರು ಅಂದ ಮೇಲೆ ಆ ಅತಿಥಿ ಸೇವೆಯನ್ನು ಮಾಡಿದ್ರೆ ಕೊನೆಯ ರೂಪವೇ ಗುರುಗಳ ರೂಪ. ಗುರುಗಳ ರೂಪದಲ್ಲಿ ಬರ್ತಾನೆ ಅಂದ್ರೆ ಈ ದಿವಸ ನಮಗೆ ನಾಲ್ಕು ಸ್ವರೂಪವು ಈ ಬೋರೆ ಹೊಲ ಕ್ಷೇತ್ರದಲ್ಲಿ ಸಿಕ್ಕಿದೆ. ಮಾತ್ರಗಳಾಗಿ ತಾಯಿವರಾದಂತಹ ತಾಯಿ ಸೇವೆ, ತಂದೆಯಾಗಿ ರಾಜಸ್ವಾಮಿಗಳು, ಅತಿಥಿಯಾಗಿ ನಾವೆಲ್ಲರೂ ಕೂಡ ಅತಿಥಿಗಳಾಗಿ ಅಂದ್ರೆ ನಿಮಗೆ ನಾವ ದೇವರು, ನಮಗೆ ನೀವು ದೇವರು. ಅವನಿಗೆ ಇವರಾಮ, ಇವನಿಗೆ ಅವರಾಮ, ಅವನೇಳಿ ಪರಿ ರಾಮನುಂಟೆ. ಪುರಂದರದಾಸರಿ ಹೇಳ್ತಾರೆ, ಭಗವಂತ ಎಲ್ಲಿದ್ದಾನೆ? ಅಲ್ಲೆಲ್ಲೋ ಇಲ್ಲ, ನಿನ್ನ ಒಳಗಡೆನೆ ಇದ್ದ, ನೀನು ಹುಡುಕ್ಬೇಕಷ್ಟೆ. ಯಾಕಂದ್ರೆ ಭಕ್ತನಿಗೂ ಭಗವಂತನಿಗೂ ಕಣ್ಣಾಮುಚ್ಚಾಲೆ ಆಟ ಪ್ರಾರಂಭ ಆದಾಗ, ಭಕ್ತ ಕಣ್ಣು ಮುಚ್ಚಿದಾಗ ಭಗವಂತ ಎಲ್ಲ ಉಸ್ಕೊಂಡ, ಅಲ್ಲೆಲ್ಲೋ ಬ್ರಹ್ಮಾಂಡಕ್ಕೆ ಹೋಗ್ಲಿಲ್ಲ, ಭಕ್ತನ ಅಂತರಾತ್ಮದಲ್ಲೇ ಹೂತುಕೊಂಡ. ಭಕ್ತ ಎಲ್ಲ ಕಡೆ ಹುಡುಕ್ತಾ, ಒಳಗಡೆ ಹುಡುಕ್ಲಿಲ್ಲ. ತನ್ನೊಳಗಿನ ಗುರುವನ್ನ ಹುಡುಕದೆ ಅಲ್ಲಿ ಅಲೆದನಲ್ಲ ಗುರು 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 ಎಂದು ಒಳಗಿರುವ ಅಂತರ್ಜ್ಞಾನವನ್ನು